ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸೋ ಮುನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ರೇವಣ್ಣನವರನ್ನ. ನಿನ್ನೆ ರೇವಣ್ಣಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಕೂಡ ಆಗಿದೆ. ಬಿಪಿ, ಶುಗರ್, ಬ್ಲಡ್, ಯುರೇನ್, ಇಸಿಜಿ, ಮೆಡಿಕಲ್ ಟೆಸ್ಟ್ ನಿನ್ನೆ ಕೂಡ ಆಗೋಗಿದೆ. ಹೃದಯ ಗ್ಯಾಸ್ಟ್ರೋಲಾಜಿಸ್ಟ್ ತಜ್ಞರ ಸಂಪರ್ಕ ಮಾಡೋದಕ್ಕೆ ವೈದ್ಯರು ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ವೈದ್ಯರು ನಿನ್ನೆ ಸಂಜೆ ಸೂಚಿಸಿದ್ರು. ಅದರಂತೆ ರೇವಣ್ಣಗೆ ಮತ್ತೊಂದು ಮೆಡಿಕಲ್ ಟೆಸ್ಟ್ ಮಾಡಿಸಲಿದೆ ಎಸ್ಐಟಿ ಅಧಿಕಾರಿಗಳ ತಂಡ. ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ, ಎಚ್ ಡಿ ರೇವಣ್ಣ ಅವರನ್ನ ರೇವಣ್ಣಗೆ ಬಿಪಿ, ಶುಗರ್, ಬ್ಲಡ್, ಯೂರಿನ್, ಇಸಿಜಿ, ಮೆಡಿಕಲ್ ಟೆಸ್ಟ್ ನೆನೆ ಆಗೋಗಿದೆ. ಸೊ ಇವತ್ತು ಅವ್ರನ್ನ ಮತ್ತೊಂದ್ಸಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಿನ್ನೆ ಬೌರಿಂಗ್ ಹಾಸ್ಪಿಟಲ್ನ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ರು. ಸೊ ಅದರಂತೆ ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅವ್ರನ್ನ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಬಿಪಿ, ಶುಗರ್, ಬ್ಲಡ್, ಯೂರಿನ್, ಇಸಿಜಿ, ಮೆಡಿಕಲ್ ಟೆಸ್ಟ್ ನೆನೆ ಆಗೋಗಿದೆ. ಹೃದಯ ಗ್ಯಾಸ್ಟ್ರೋಲಾಜಿಸ್ಟ್ ತಜ್ಞರನ್ನ ಸಂಪರ್ಕ ಮಾಡೋದಕ್ಕೆ ನಿನ್ನೆ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ರು. ಸೊ ಹಾಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ರೆಡಿ ಆಗಿದ್ದಾರೆ. ಅದರಂತೆ ರೇವಣ್ಣಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿಸಲಿದ್ದಾರೆ. ಇವತ್ತು ನ್ಯಾಯಾಧೀಶರ ಕಚೇರಿಯಲ್ಲಿ ಅವರನ್ನ ಹಾಜರು ಪಡಿಸಲಾಗುತ್ತೆ. ಅವರಿಗೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಸೊ ಅದು 10 ದಿನ ಕಸ್ಟಡಿನೋ 14 ದಿನ ಕಸ್ಟಡಿನೋ ಎಸ್ಐಟಿ ವಿಚಾರಣೆಗೆ ಕೊಡ್ತಾರೋ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುತ್ತೋ ಈ ಬಗ್ಗೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಹೃದಯ ಗ್ಯಾಸ್ಟ್ರೋಲಾಜಿಸ್ಟ್ ತಜ್ಞರನ್ನ ಸಂಪರ್ಕ ಮಾಡೋದಕ್ಕೆ ನಿನ್ನೆ ವೈದ್ಯರು ಕೂಡ ಸಲಹೆಯನ್ನ ಕೊಟ್ಟಿದ್ರು. ಅದರಂತೆ ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅವ್ರನ್ನ ಯಾವುದೇ ಕ್ಷಣದಲ್ಲಾದರೂ ಕರೆದುಕೊಂಡು ಹೋಗಲಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.